ಹೇಳಿ ಸರ್. ಇದೇನಾಗಿದೆ ಅಂದರೆ ನಮ್ಮ ಈ ಪ್ರತ್ಯೇಕ ನಾಡಧ್ವಜದ ಪ್ರಕರಣದ ಬಗ್ಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂಥ ಶ್ರೀ ಸಿ ಟಿ ರವಿ ಅವರು ಇದು ಸಂವಿಧಾನಾತ್ಮಕವಾಗಿ ಹಾಕಕ್ಕೆ ಸಾಧ್ಯವಿಲ್ಲ, ಇದು ವಿರೋಧ ಅಂತ ಹೇಳಿದ್ದಾರೆ. ಇವರು ಕನ್ನಡಿಗರ ಭಾವನೆಗಳನ್ನು ಕೆರಳಿಸುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನೋಡಿದರೆ ಈ ಸರ್ಕಾರ ಕನ್ನಡ ವಿರೋಧಿ ಸರ್ಕಾರ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈಗಾಗಲೇ ಮಾನ್ಯ ಅಡ್ವೊಕೇಟ್ ಜನರಲ್ ಅವರು ಮತ್ತು ಕಾನೂನು ಇಲಾಖೆ ಸಾಕಷ್ಟು ಚರ್ಚೆ ಮಾಡಿ ಅದು ನಮ್ಮ ರಾಷ್ಟ್ರ ಧ್ವಜದ ಘನತೆ ಗೌರವಕ್ಕೆ ಚ್ಯುತಿ ಬರದಂತೆ ರಾಜ್ಯದಲ್ಲಿ ನಾವು ಧ್ವಜವನ್ನು ಬೇರೆ ಧ್ವಜವನ್ನು ಹಾರಿಸಬಹುದಾಗಿದೆ. ಅದರಂತೆ ಕರ್ನಾಟಕದಲ್ಲೂ ಕೂಡ ಕನ್ನಡ ಧ್ವಜವನ್ನು ಹಾರಿಸಲಿಕ್ಕೆ ಯಾವುದೇ ತಕರಾರು ಇಲ್ಲ ಅಂತೇಳಿ ತಮ್ಮ ಅಭಿಪ್ರಾಯ ಕೊಟ್ಟ ನಂತರ ಸರ್ಕಾರ ಸುಮಾರು 9 ಜನ ಹಿರಿಯ ಸಾಹಿತಿಗಳು, ಚಿಂತಕರು ಇವ್ರನ್ನ ಒಳಗೊಂಡಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಅದಲ್ಲದೆ ಸಾರ್ವಜನಿಕ ಅಹವಾಲುಗಳನ್ನು ಎಲ್ಲ ಸ್ವೀಕರಿಸಿ ಇವತ್ತು ಅದನ್ನು ಸಂಪುಟದಲ್ಲಿ ಇಟ್ಟು ಸಂಪುಟದಲ್ಲಿ ಒಪ್ಪಿಗೆ ಪಡೆದ ನಂತರ ಕಳೆದ ಕಾಂಗ್ರೆಸ್ ಸರ್ಕಾರ ಅದನ್ನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮಂಜೂರಾತಿ ಕಳಿಸಿದೆ. ಇನ್ನು ಏನಪ್ಪ ಇದೆ, ಕೇಂದ್ರ ಸರ್ಕಾರ ಮಂಜೂರಾತಿ ಕೊಡುವ ಒಂದೇ ಬಾಕಿ ಇದೆ. ಆದರೆ ಇವತ್ತು ಈ ಸಚಿವರು ಹೇಳಿದ್ ನೋಡಿದ್ರೆ ನಮ್ಗೆ ಅನಿಸ್ತಾ ಇದೆ ಸಿ ಟಿ ರವಿ ಸಾಹೇಬ್ರಿಗೆ ಅವ್ರ ಬಗ್ಗೆ ಗೌರವ ಇದೆ ನಮಗೆ. ಆದರೆ ಅವ್ರಿಗೆ ಈ ಸರ್ಕಾರದಲ್ಲಿ ಅವ್ರಿಗೆ ಯಾವ ಸ್ಥಾನ ಬೇಕಾಗಿತ್ತು ಅಂಥ ಹುದ್ದೆಗಳು ಸಿಗಿದೆ. ಇದರಿಂದ ಅವ್ರ ಬುದ್ಧಿಗೆ ಬಹುತೇಕ ಭ್ರಮೆಯಾಗಿದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆ ಬುದ್ಧಿ ಭ್ರಮೆಯಲ್ಲಿ ಮಾತನಾಡಿದ ಮಾತನ್ನು ಆ ಸಚಿವರು ಹಿಂದಕ್ಕೆ ಪಡೆಯಬೇಕು. ಇದು ಕನ್ನಡ ಧ್ವಜ ಅಂದರೆ ಇದು ಸಮಗ್ರ ಎಲ್ಲ ಕನ್ನಡ ನಾಡಿನ ಪ್ರತಿಯೊಬ್ಬ ಕನ್ನಡಿಗರ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಅಂಥದ್ರಲ್ಲಿ ಇವರೇನಾದರೂ ಈ ರೀತಿ ಕನ್ನಡ ವಿರೋಧಿ ಹೇಳಿಕೆಗಳನ್ನು ಕೊಟ್ಟರೆ ನಾಳೆ ರಾಜ್ಯ ತುಂಬ ದೊಡ್ಡ ಹೋರಾಟ ಆಗೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ಈ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಈ ರೀತಿ ಒಂದು ಬೇಜವಾಬ್ದಾರಿ ಉದ್ದಟತನದ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಈಗಾಗಲೇ ಕಳೆದ ಸರ್ಕಾರ ಏನು ಇದನ್ನು ಮಂಜೂರಾತಿ ಕೇಂದ್ರ ಸರ್ಕಾರ ಕಳೆದಿ, ಕೇಂದ್ರದಲ್ಲಿಯೂ BJP ಸರ್ಕಾರ ಇದೆ, ಅದನ್ನು ಕೂಡಲೇ ಮಂಜೂರಾತಿ ಮಾಡಿಸಿಕೊಂಡು ಬಂದ ಕನ್ನಡಿಗರ ಪ್ರೀತಿಗೆ ಪಾತ್ರ ಆಗಬೇಕು ಅಂತೇಳಿ ಅವ್ರನ್ನ ಕೇಳ್ತಾ ಇದ್ದೀನಿ. ಭೀಮಪ್ಪಗಡದ ಮಾಹಿತಿ ಹಕ್ಕು ಕಾರ್ಯಕರ್ತ ನೋಡಿದ್ವಿ.